ಫ್ರೆಂಡ್ಸ್, ಇವತ್ತು ಜನಸ್ನೇಹಿ ಯೋಗೇಶ್ವರನ ಆಶ್ರಮಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಆದ್ರೆ ಏನ್ ಗೊತ್ತಾ ಫ್ರೆಂಡ್ಸ್, ಇನ್ ಮುಂದಕ್ಕೆ ಇವಾಗ ಏನು ಅಂತ ನಮ್ ಬಗ್ಗೆ ತಿಳ್ಕೊತಿರಲ್ವಾ? ಆದ್ರೆ ಇವಾಗ ಯೋಗೇಶ್ವರ ಮಾತಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹೋಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ದು ಮನೇನ ಮತ್ತೆ ಅವರ ಮಗಳನ್ನ ಒಂದು ದಡ ಸೇರಿಸಿ ಇವತ್ತು ಬೀದಿ ಪಾಲಾಗಿದಾರಂತೆ. ಅಕ್ಕ ಹಿಂಗಾಗೈತಲ್ಲ ಅಪ್ಪಂಗೆ, ಬಂದ್ಬಿಟ್ಟು ಕರ್ಕೊಂಡು ಹೋಗಿ ಇಲ್ಲ ನೋಡ್ಕೊ ಅಂದಿದ್ದಕ್ಕೆ ಅವ್ರು ಹೇಳಿದ್ದೊಂದೇ, ನಿನ್ ಜೀವನ ಮುಂಚೆ ನಮ್ಮ ಅಪ್ಪನ ಅಲ್ಲೇ ಬಿಟ್ಟು ನೀನು ಹೋಗಿ. ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ. ಯಾವ ತಂದೆಗೂ ಇಂತ ಒಂದು ದುರ್ಸ್ಥಿತಿ ಬರಬಾರದು. ಏನಿಲ್ಲ ಅವ್ರ ಖುಷಿ, ನಾವು ಸಂಪಾದನೆ ಇಲ್ಲ ಅಂತ ನಮ್ಮ ವರ್ಗ. ನೋವಿನಲ್ಲೂ ನಗುವ ಆ ತಂದೆ ಪಯಣ. ಆ ಗ್ಯಾಂಗ್ರೀನಾಗಿ ಎರಡು ಬೆರಳುಗಳು, ಈ ಕಡೆ ನಾಲ್ಕು ಬೆರಳಿಲ್ಲ, ಆ ಕಡೆ ಎರಡು ಬೆರಳುಗಳಿಲ್ಲ. ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಿಮ್ಮನ್ನ ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಿಲ್ ತೊಟ್ಟೆ ಎಷ್ಟೋ ಎಂಜಿಲ್ ಲೋಟಗಳನ್ನ ತೊಳೆದು ನಿಮ್ಮನ್ನ ಇಂಜಿನಿಯರಿಂಗ್ ಓದ್ತಿದಾರಂತೆ. ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ, ಅಂತಸ್ತು ಕೊಡಿ, ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೊಡಿ ಅಂತಲ್ಲ, ನಿಮ್ದೆರಡು ಪ್ರೀತಿ ಮಾತು ಒಂದು ತನ್ನ ಅಷ್ಟೇ ಕೇಳೋದು. ಸ್ನೇಹಿತರೆ, ಮಾನವೀಯತೆ ಅಂದ್ರೆ ಇದೇ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವ್ರದ್ದು ಹೋಟೆಲ್ ಇರುತ್ತೆ, ಹೋಟೆಲ್ ಕಾಲಕ್ರಮೇಣ ಅವ್ರಿಗೆ ಲಾಸ್ ಆಗುತ್ತೆ, ಅಥವಾ ಮನೆಯದ ಏನೋ ಸಮಸ್ಯೆ ಆಗಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಾಗ ಇವರು ಈ ಹೋಟೆಲ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರ ಹೋಟೆಲ್ನ ಇವ್ರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ ನ ಮಾಡಕ್ ಶುರು ಮಾಡ್ತಾರೆ. ಇವ್ರ ಹಸ್ಬೆಂಡ್ ಏನಿರ್ತಾರೆ, ಇವ್ರ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರು ಕಷ್ಟದಲ್ಲಿರೋದು ಗೊತ್ತಾಗುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಇವರೇ ಹೋಗಿ ಅವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೂಡ ಅವರು ಸಾಧಾರಣವಾಗಿ ಕೊಡ್ಸೋಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಇನ್ನೂ ವಾಸಿ ಕೂಡ ಆಗ್ತಾ ಇಲ್ಲ. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಿಗಳೇ ನಮ್ಗಾಗೋದು ಅಂತ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಈ ಮಾತು ಇವತ್ತು ಅನ್ವಯ ಆಗುತ್ತೆ ನೋಡಿ. ಯಾಕಂದ್ರೆ ಈ ಇವ್ರ ಹೋಟ್ಲಲ್ಲಿ ಇವ್ರು ಕೆಲಸ ಮಾಡ್ತಿದ್ರು ಒಂದು ಮೂರ್ನಾಲ್ಕು ವರ್ಷ. ಸೊ ಅದಾದ್ಮೇಲೆ ಇವ್ರದೇ ಆದಂತ ಲೈಫ್, ಅವ್ರ ಮದ್ವೆ ಆಯ್ತು, ಹೊರಗಡೆ ಬಂದು ಅವ್ರ ಜೀವನ ಅವ್ರು ಕಟ್ಕೊಂಡು ಏನೋ ಮಾಡ್ತಾ ಇದಾರೆ. ಸೊ ಅದಾದ್ಮೇಲೆ ಇವ್ರು ಫೋನ್ ಮಾಡ್ತಾರೆ, ಇವ್ರ ಪರಿಚಯ ಇರೋದ್ರಿಂದ ನನಗೆ ಈ ತರ ಆಗೋಗಿದೆ ಸಹಾಯ ಮಾಡಿ ಅಂತ. ಅವರು ಕರ್ಕೊಂಡು ಬಂದು ಆರು ತಿಂಗಳು ಅವ್ರ ಮನೇಲಿ ಇಟ್ಕೊಂಡು ಪೋಷಣೆ ಕೂಡ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಏನಂದ್ರೆ, ಇವತ್ತು ಅವ್ರ ಮಕ್ಕಳು ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ. ಯಾವ ಸ್ಟೇಷನ್ ಇಂದ ಲೆಟರ್ ಮಾಡಿಸಿದೀರಾ? ಮಾದ್ನಾಯ್ಕನಹಳ್ಳಿ. ನೋಡಿ, ಮಾದ್ನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಲೆಟರ್ ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ. ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎತ್ತವರೇ ಆಗ್ತಾ ಇಲ್ಲ, ಸ್ವಂತ ಮಕ್ಕಳೇ ಕೇರ್ ಮಾಡೋದಕ್ಕೆ ರೆಡಿ ಇಲ್ಲ. ಅಂಥದ್ರಲ್ಲಿ ನೀವು ರಿಸ್ಕ್ ತಗೊಂಡು ನಿಮ್ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ನೀವು ಸಂಬಂಧ ಇಲ್ಲ ಅಂದ್ರೂ ಕರ್ಕೊಂಡೋಗಿ ನೋಡ್ಕೊಂಡಿದ್ದೀರಾ, ನನ್ನ ಕಡೆಯಿಂದ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಇವ್ರ ಮಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ, ನಾನು ನಿಮ್ಮನ್ನ ಬೈತಾ ಇಲ್ಲ ಅಥವಾ ನೀವು ಕೆಟ್ಟವ್ರ ಅಂತಾನು ಹೇಳ್ತಾ ಇಲ್ಲ. ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಿಮ್ಮನ್ನ ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಿಲ್ ತೊಟ್ಟೆ ಎಷ್ಟೋ ಎಂಜಿಲ್ ಲೋಟಗಳನ್ನ ತೊಳೆದು ನಿಮ್ಮನ್ನ ಇಂಜಿನಿಯರಿಂಗ್ ಓದಿಸಿದಾರಂತೆ. ಸಾಲದಿದ್ದಕ್ಕೆ ನೀವು ಇಷ್ಟಪಟ್ಟಂಗೆನೆ ಮದುವೆ ಕೂಡ ಮಾಡ್ಕೊಟ್ಟಿದಾರಂತೆ. ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ, ಅಂತಸ್ತು ಕೊಡಿ, ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೊಡಿ ಅಂತಲ್ಲ, ನಿಮ್ದೆರಡು ಪ್ರೀತಿ ಮಾತು ಒಂದು ತುತ್ತನ್ನ ಅಷ್ಟೇ ಕೇಳೋದು. ಸತ್ತಾಗ ಬಾಯಿಗೆ ಬಿಡೋಕೆ ನೀರು ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದ್ದಾಗ ಯಾರ ವ್ಯಾಲ್ಯೂನು ಗೊತ್ತಾಗಲ್ಲ. ಹೋದ್ಮೇಲೆ ಅವ್ರ ಫೋಟೋಗೆ ದೊಡ್ಡ ಹಾರ ಹಾಕಿ ಅವ್ರ ಸತ್ತೋಗಿರೋ ಸಮಾಧಿ ಮೇಲೆ ಕ್ವಿಂಟಲ್ ಗಟ್ಟಲೆ ತಗೊಂಡಾಗ ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡಿ ಅವ್ರನ್ನ ಬಂದು ತಿನ್ಕೊಂಡು ಹೋಗ್ರಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋವರೆಗೂ ನಮ್ಮ ಮನಸ್ಸು ಇರಬಾರ್ದು. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಣ್ಣ, ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ. ಹಾಕಿ ಎತ್ತಿ ಸಾಕಿ ಇರಿದ್ವಿ, ಮಾಡಿದ್ವಿ, ಓದಿಸಿದ್ವಿ, ಎಲ್ಲ ಮಾಡಿದ್ವಿ. ಇಷ್ಟಪಟ್ಟಂಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ವಿ. ಇನ್ನೇನು ಮಾಡೋಕ್ಕಾಗ್ತದೆ? ಈಗ ಸಂಪಾದನೆ ಇಲ್ಲ ಅಂತ ನಮ್ಮನ್ನು ಇದು ಮಾಡ್ಬೇಕು. ಏನೋ ಅಪ್ಪ ಅಂತ ನೋಡಿ ಏನಾರ ಮಾಡೋ ಥರ ಇದ್ರೆ ಬಂದು ಕರ್ಕೊಂಡು ಹೋಗಿ. ಇವ್ರ ಮಗಳು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಬಂದು ಕರ್ಕೊಂಡು ಹೋಗಿ. ತುಂಬ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಈ ಥರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಇವತ್ತು ಎಷ್ಟೋ ಜನ ತಂದೆ ತಾಯಿ ಇಲ್ಲಿ ಮಕ್ಕಳು ಬರ್ತಾರೆ ಮಕ್ಕಳು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಸೊ ಎಷ್ಟೋ ಜನ ಅವ್ರು ಬರ್ತಾರೆ ಅನ್ನೋ ನೆನಪಲ್ಲೇ ಸತ್ತು ಹೋಗಿದ್ದಾರೆ, ನಾನು ನೋಡಿದ್ದೀನಿ. ಸೊ ಆ ಥರ ಆಗಬಾರ್ದು, ದಯವಿಟ್ಟು ಬಂದು ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಆಶ್ರಮದ ಬಗ್ಗೆ ಏನೆಲ್ಲ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬ ಸರಿ ಕೇಳ್ಪಟ್ಟೆ, ಮೇ ಬಿ ಇವಳಿಂದನೂ ನಾನು ಕೇಳ್ಪಟ್ಟೆ. ನನಗೆ ನಂಬರ್ ಸಿಕ್ಕಿದ್ದೆ ನನ್ನ ಫ್ರೆಂಡ್ ಇದ್ದ ಆ ಅಣ್ಣ ನೇಗೇಶ್ವರನ ಆಶ್ರಮಕ್ಕೆ ತಗೊಂಡೋಗಿ ಸೇರಿಸಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಾವ್ ಹೇಳ್ಬೋದು ಅಂದ್ರೆ ಸರ್ ನಿಮ್ಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತು ನನಗೆ ಈ ಮಂಗಳಮುಖಿಯರು. ನನಗೆ ಖುಷಿ ಆಯ್ತು ಇವರು ಇವತ್ತು ಮಾಡಿರುವಂತ ಒಂದು ಅದ್ಭುತವಾದಂತ ಕೆಲಸ. ರಸ್ತೆಯಲ್ಲಿ ಬಿಡದೆ ಎಲ್ಲೋ ಅನಾಥವಾಗಿ ಸಾಯ್ಲಿ ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದೆ. ಅವರ ಸ್ವಂತ ಮನೆಯವರು ಕೂಡ ಈ ರೀತಿ ಯೋಚನೆ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಬಟ್ ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ತುಂಬಾನೇ ಖುಷಿ ಆಯ್ತು. ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ,
ದೇವ್ರ ನಿಮ್ಮನ್ನ 100 ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಯೋಗೇಶ್ ಅಣ್ಣ, ನನ್ಗೆ ಅದೇ ಹೇಳ್ಬೇಕು ಅಂತ. ಥ್ಯಾಂಕ್ ಯು. ಬನ್ನಿ ಸರ್, ಫಸ್ಟ್ ಬನ್ನಿ ಊಟ ಮಾಡಿ. ಸ್ನೇಹಿತರೆ, ತುಂಬಾ ವಿಚಾರಗಳನ್ನ ಹೇಳ್ಬೇಕು ಅನ್ಸುತ್ತೆ, ಬಟ್ ಏನ್ ಹೇಳ್ಬೇಕು, ಮಾತಾಡೋದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ. ಮಂಗಳ ಮುಖ್ಯರು ಅಂದ್ರೆ ಒಂದು ಗೌರವ ಬರೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ. ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ. ಈಗ ನಾವು ನಕ್ಷತ್ರ ಮೇಡಮ್ ಅವ್ರನ್ನು ನೋಡ್ಬೋದು. ಈಗ ಸಾಕಷ್ಟು ಜನ ವಯಸ್ಸಾಗಿರುವಂತವ್ರಿಗೆ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳಗೆ ನಮಸ್ಕಾರ.